Hello friends, welcome to Sanu's Kitchen. Ivattu naavu suvarna gedde palya madod hege annadanna torustta idivi. Idu healthy ge tumbane olledu. So idanna preparation hege madidivi annadanna torustini. Modlu nanu suvarna geddena chennagi pudi pudiyagi cut maadi ittkondidini. Idanna already erdu sala tolidu ittkondidini. Idanna tumba dappanu alla tumba sannanu alla medium size a cut maadkondidivi. Idanna cut maadbekadre yavaglu kaige enne hachkondu cut maadi. Idralli ond haal irutte. Adrinda kai tumba kadta baro chances irutte. So yavaglu enne hachkondu cut maadi. Idralli bere enadru doubt idre comment maadi kandita nanu nimge idanna hechodu hege use maadodu hege annadnella toruskodtini. Adishte alla idralli innu 4-5 varieties alla palya maadtivi. Ellanu nanu nimge torustini. Modalne ನಾನು ಈ ಪಲ್ಯ ತೋರಿಸ್ತಾ ಇದ್ದೀನಿ. ಈಗ ಇದನ್ನ ಹೆಚ್ಕೊಂಡು ಆಲ್ರೆಡಿ 2 ಸಲ ತೊಳೆದು ಇಟ್ಕೊಂಡಿದ್ದೀವಿ. ಮೊದಲು ಇದನ್ನ ಬೇಯಿಸ್ಕೋಬೇಕು. ಸೊ ಹೆಂಗೆ ಬೇಯಿಸ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಹಾಕೊಂಡಿದ್ದೀವಿ ನಾವು. ಇದಕ್ಕೆ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕು. ನಾನು ಮುಂಚೆನೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹುಣಸೆ ಹುಳಿನ ಸ್ವಲ್ಪ ಹಾಕೋಬೇಕು. ಯಾಕಂದರೆ ಇದರಲ್ಲಿರೋ ಹಾಲಿಂದು ಕಡ್ತ ಇದ್ದೇ ಇರುತ್ತೆ. ಸೊ ಗಂಟಲು ಕಡ್ತ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಇದು, ಒಂದು ಸ್ಪೂನಷ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಕಾಯಿಗೆ ಬೇಕಾದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಈಗ ಇದನ್ನು ಸ್ಟವಲ್ ಫಸ್ಟು ಬೇಯಕ್ಕೆ ಇಟ್ಕೊಂಬಿಡೋಣ. ಇದೀವಾಗ ಚೆನ್ನಾಗಿ ಬೇಯಬೇಕು. ಅಟ್ಲೀಸ್ಟ್ 50-60% ಅರ್ಧದಷ್ಟು, ಅರ್ಧದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಯಬೇಕು. ಈಗ ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇದು ಬೇಯೋಷ್ಟೊತ್ತಿಗೆ ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಸ್ಪೂನಷ್ಟು ಧನಿಯ, ಒಂದು ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀವಿ. ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ, ಅದು ನಿಮ್ಮ ಖಾರಕ್ಕೆ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೋ ಹಾಗೆ ತೊಗೋಬೋದು. ನಾನೀಗ 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀವಿ ಮತ್ತು ಒಂದೇ ಒಂದು ಲವಂಗ. ಇದನ್ನು ಎಣ್ಣೆ ಹಾಕ್ದಿರಾ ಡ್ರೈ ಆಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಈಗ ರೋಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಒಂದು ಚಿಕ್ಕ ಪ್ಯಾನು, ಈಗ ಇದನ್ನೆಲ್ಲಾನು ಸೇರಿಸ್ಕೊಳ್ಳೋಣ. ಅಟ್ ಎ ಟೈಮ್ ಎಲ್ಲಾನು ಹಾಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಒಣಮೆಣಸಿನ್ಕಾಯಿ ಮಾತ್ರ ಆಮೇಲೆ ಹಾಕ್ಕೊಳ್ಳೋಣ. ಯಾಕಂದರೆ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ, ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಬ್ರೌನ್ ಆಗಿಬಿಡುತ್ತೆ ಫುಲ್ ಸೀದಂಗೆ. ಹಾಗಾಗಿ ಫಸ್ಟ್ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ಒಣಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳೋಣ. ಹಾಂ, ಈಗ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಈ ತಟ್ಟೆಗೆ ಮತ್ತೆ ಹಾಕ್ಬಿಡ್ತೀನಿ. ಆರಬೇಕು, ಚೆನ್ನಾಗಿ ಆರಿದ ಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಕಾಯಿ ಬೆಂದಿದೆ. ಹುಣಸೆ ಹುಳಿ, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ತೆಗೆದಿರೋಂಥ ಕಾಯಿನ ಬಸ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡ್ವಲ್ವ ಮೆಣಸಿನ್ಕಾಯಿ, ಧನಿಯ, ಜೀರಿಗೆ ಎಲ್ಲ ಹಾಕಿ ಅದನ್ನು ಈಗ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದು ಈವನ್ನಾಗಿ ಸ್ಪ್ರೆಡ್ ಆಗಿದೆ. ಸೊ ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ನಾನು ಇಟ್ಬಿಡ್ತಾ ಇದ್ದೀನಿ. ಇದು ಮಿನಿಮಮ್ ಹಾಫ್ ಆನ್ ಅವರ್ ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆಂದ ಮೇಲೇ ಇದಕ್ಕೆ ಒಗ್ಗರಣೆಗೆ ಹಾಕೋಕ್ಕಾಗೋದು. ಸೊ ಇದು ಹಾಫ್ ಆನ್ ಅವರ್ ನೆನೀಲಿ, ಈಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಅರ್ಧ ಗಂಟೆಯಿಂದ ನೆನೆಯಕ್ಕೆ ಹಾಕಿರೋಂಥ ಕಾಯಿ ಚೆನ್ನಾಗಿ ನೆಂದಿದೆ ಹಾಫ್ ಆನ್ ಅವರು. ಅದ್ರ ಮಸಾಲೆ ಎಲ್ಲ ಚೆನ್ನಾಗಿ ಕಾಯಿಗೆ ಹತ್ಕೊಂಡಿರುತ್ತೆ. ಈಗ ಇದಕ್ಕೆ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ ಏನೇನು ಬೇಕು ಅಂದರೆ ಎಣ್ಣೆ, ಉಪ್ಪು, ಅರಿಶಿನ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ತಟ್ಟಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಿಂಗು, ಕರಿಬೇವು ಸ್ವಲ್ಪ ಮೇಲಾಕೋಕ್ಕೆ, ಲಾಸ್ಟಿಗೆ ಸಾಂಬಾರ್ ಸೊಪ್ಪು. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. 2 ಟೇಬಲ್ ಸ್ಪೂನ್ ಹಾಕಿರೋ ಎಣ್ಣೆ ಕಾದಿದೆ. ಫಸ್ಟು ಸಾಸಿವೆ ಹಾಕೊಳ್ಳೋಣ. ಚೆನ್ನಾಗಿ ಹಿಡಿತಾ ಇದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬಿಡೋಣ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಬೆಂದಿದೆ, ಸ್ವಲ್ಪ ಹಿಂಗು ಮತ್ತು ಕರಿಬೇವು ಹಾಕೊಬಿಡೋಣ. ಈಗ ಪಲ್ಯಕ್ಕೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ, ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸ್ವಲ್ಪ ಉಪ್ಪು ಇದಕ್ಕೂ ಸೇರಿಸ್ಕೊಂಬಿಡೋಣ. ಚೆನ್ನಾಗಿ ಹತ್ತತ್ತೆ ಕಾಯಿಗೆ. ಮತ್ತು ಸ್ವಲ್ಪ ಅರಿಶಿನ ಹಾಕಿ ಈಗ ಬೇಯಿಸಿಟ್ಟಿರೋಂಥ ಕಾಯಿಗೆ
ಮಸಾಲೆ ಹಾಕಿಟ್ಟಿರೋವಂಥ ಕಾಯಿನ ಆ್ಯಡ್ ಮಾಡ್ಕೊಬೋದು. ಆದಷ್ಟು ಕಬ್ಬಿಣದ ಬಾಂಡ್ಲಿಗಳನ್ನ ಯೂಸ್ ಮಾಡಿ, ಕಬ್ಬಿಣದ ಪಾತ್ರೆಗಳನ್ನ ಯೂಸ್ ಮಾಡಿ ಅಡುಗೆ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಅದರ ಅಡ್ವಾಂಟೇಜಸ್ ಏನು, ಹೆಂಗೆ ಸೀಸನಿಂಗ್ ಮಾಡಬೇಕು ಅನ್ನೋ ಎಲ್ಲದನ್ನು ನಾನು ಇನ್ನೊಂದು ವೀಡಿಯೋಲಿ ಖಂಡಿತ ನಿಮಗೆ ಪೋಸ್ಟ್ ಮಾಡ್ತೀನಿ. ಚೆನ್ನಾಗಿದ್ದೀನಿ. ಸ್ವಲ್ಪ ಎಣ್ಣೆ ಹತ್ತಂಗೆ ಕೈ ಆಡಿಸ್ಬಿಟ್ಟು ಸಮವಾಗಿ ಮಾಡಿ ಒಂದು ತಟ್ಟೆ ಮುಚ್ಚಿಬಿಡೋಣ. ಇದೀಗ 5 to 6 minutes ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಕ್ರಿಸ್ಪಿಯಾಗಿ ಆಗೋವರೆಗೆ ಅದು ಚೆನ್ನಾಗಿ ಬೇಯಲಿ. ಈಗ ಇದು 5 to 6 minutes ಆಲ್ಮೋಸ್ಟ್ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಅದರಲ್ಲೇ ಬೆಂದಿದೆ, ಕ್ಲೀನಾಗಿದೆ, ಆಲ್ಮೋಸ್ಟ್ ಫಿನಿಷ್ಡ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲ ಕೈ ಹಾಕ್ಸಿ ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಇದನ್ನು ಟ್ರೈ ಮಾಡಿ, ಚೆನ್ನಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.